ಯಾಕಂದ್ರೆ ಅವ್ರು ಗಮನ ಕೊಡ್ಲಿಲ್ಲ 40 ವರ್ಷದಲ್ಲಿ. ಚುನಾವಣೆ ಬಂದಿರೋದ್ರಿಂದ ಒಂದಷ್ಟು ಬರ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಬಂದು ಒಪ್ಸಿ ಜನಗಳು ಮೀಟಿಂಗ್ ಮಾಡಿ ಸಭೆ ಸೇರ್ಬಿಟ್ಟು ಹೇಳ್ಬಿಟ್ಟು ಹೋದ್ರು ಅಷ್ಟೆ. ಪ್ರತಿಭಟನೆ ಮಾಡಿದ ನಾವಾಗಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತೀವಿ, ಜನಸ್ಪಂದನ ಮಾಡಿದ್ರೆ ಕಾನೂನು ರೀತಿಯ ಎಲ್ಲ ಅಧಿಕಾರಿಗಳು ಸೇರಿಸಿ ಎಲ್ಲ ಪಕ್ಷದವರು ಸೇರಿಸಿ ಈಗ ಬೇರೆ ಬೇರೆ ಕಡೆ ಜನಸ್ಪಂದನ ಕಾರ್ಯಕ್ರಮ ಆದಾಗ ಯಾವ ರೀತಿ ನಿಯಮಾವಳಿಗಳನ್ನ ಪಾಲನೆ ಮಾಡ್ತೀವಿ ಹಂಗೆ ಪ್ರೋಟೋಕಾಲ್ ಎಲ್ಲ ಫಾಲೋ ಅಪ್ ಮಾಡಿದ್ರೆ ಪರವಾಗಿಲ್ಲ. ಇವರು ರಾಜಕೀಯ ಈ ಚುನಾವಣೆ ದೃಷ್ಟಿ ಯಾಕೆ ಅವ್ರು ರಾಮನಗರದಲ್ಲಿ ಮಾಡೋದಿಲ್ಲ, ಅದು ರಾಮನಗರ ಜಿಲ್ಲೆ ಅಲ್ವಾ, ಬರೀ ಯಾಕೆ ಚನ್ನಪಟ್ಟಣದಲ್ಲೇ ಮಾಡ್ತಾರೆ? ಉಪಚುನಾವಣೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಬೇರೆ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡ್ತೀನಿ, ಬೆಂಗಳೂರೇನೋ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 18-20 ವರ್ಷ ಆಯಿತು, 18 ವರ್ಷ ಆಯಿತು ರಾಮನಗರ ಜಿಲ್ಲೆಯಾಗಿ. ವ್ಯವಹಾರ ದೃಷ್ಟಿಯಿಂದ ಎಲ್ಲ ರೀತಿಯ ಜನಸಾಮಾನ್ಯರಿಗೆ ಜಿಲ್ಲೆ ಆದಮೇಲೆ ಅನುಕೂಲ ಆಗಿದೆ. ಪುನಃ ಬೆಂಗಳೂರು ಸೇರಿಸಿ ಆಯ್ದರ ಕಚೇರಿಗಳ ಬೆಂಗಳೂರು ಶಿಫ್ಟ್ ಮಾಡೋದು, ನಾವೆಲ್ಲ ಬೆಂಗಳೂರು ಅಳಿಯುವಂಥ ಪರಿಸ್ಥಿತಿ ಬರೋದು ಬೇಡ. ಬೆಂಗಳೂರು ಹೆಸರು ಬಂದಾಕ್ಷಣಕ್ಕೆ ನಮಗೇನು ಅದರಿಂದ ಭಾಳ ಅದೇ ರೀತಿಯ ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಅವ್ರು ಮತ್ತೆ ಸರ್ಕಾರ ಇದೆ ಅವ್ರೇನೋ ಹೇಳ್ತಾ ಇದ್ದಾರೆ, ಆ ಒಂದು ವಿಚಾರವನ್ನು ಮತ್ತೆ ಅವರು ಪರಿಶೀಲನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಈಗ ಹೇಳ್ಬೇಕಲ್ಲ. ರಾಮನಗರ ಜಿಲ್ಲೆಯರಿಂದ ರಾಮನಗರದಲ್ಲಿ 4 ತಾಲೂಕವ್ರು ಹೋಗಿ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬತ್ತವ್ರೆ, ಈ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಬರೋದು ಬೇಡ ಅಂತ. ಪುನಃ ಈ ಟ್ರಾಫಿಕ್ಕಲ್ಲಿ ಬೆಂಗಳೂರಿಗೆ ಏನಂತ, ಬೆಂಗಳೂರು ಅಂದಾಕ್ಷಣಕ್ಕೆ ನಮ್ಗೇನು ಕೋಡ್ ಬಂದ್ಬಿಡಲ್ಲ ರೀ. ನಾವು ರಾಮನಗರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆಯಲ್ಲ ಜಿಲ್ಲೆ, ಏನು ಪ್ರಯೋಜನ? ದ್ವಂದ್ವ ಗೊಂದಲ ಯಾಕೆ ಯಾಕೆ ಇಷ್ಟು ದಿನ ಒಪ್ಕೊಂಡಿದ್ರಲ್ಲ ನೀವೇ, 18 ವರ್ಷ ಆಯ್ತಲ್ಲ ಒಪ್ಕೊಂಡು ಆಯ್ತಲ್ಲ ಎಲ್ಲ ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ. ಮೊದಲು ರಾಮನಗರ ಬೆಂಗಳೂರು ಜಿಲ್ಲೆ ಆದಾಗ ನಾವೆಲ್ಲ ಹೋಗ್ತಿದ್ವಿ, ಜಿಲ್ಲಾ ಪಂಚಾಯತಿ ಅಲ್ಲೇ ಇತ್ತು, ಬೆಂಗಳೂರು ಬೆಳೆದಿರಲಿಲ್ಲ. ಬೆಂಗಳೂರು ಬೃಹತ್ ನಗರ ಆಗಿದೆ ಇವತ್ತು, ಹಂಗಾಗಿ ಎಲ್ಲ ವಿಕೇಂದ್ರೀಕರಣ ಮಾಡಿ ಸಬರ್ಬರನ್ನು ಬೇರೆ ಬೇರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ, ಬೆಂಗಳೂರು ಗ್ರಾಮಾಂತರ ಆಗಿದೆ, ರಾಮನಗರ ಆಗಿದೆ, ಈ ಪುನಃ ಬೆಂಗಳೂರಿಗೂ ಚೆನ್ನಾಗಿರಲ್ಲ, ಅದು ಅವ್ರ ನಿರ್ಣಯ, ನೋಡೋ ಮುಂದೆ ಜನ ಯಾವ ಥರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮಗೆ ಈ ನಮಗೆಲ್ಲ ರೀ, ನಾವು ಪ್ರೋಟೋಕಾಲ್ ಅಂತ ಅಂದರೆ ಕೆಲವ್ರು ಭಾಗಿಯಾಗಿರ್ಬೋದು, ನಾವು ನಮ್ಮ ಗಮನಕ್ಕೆ ಬರದೇ ಇರ್ತಕ್ಕಂಥ ವಿಚಾರ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲೂ ಪ್ರೋಟೋಕಾಲ್ ಅವರು ಮೇಂಟೈನ್ ಮಾಡಲಿಲ್ಲ. ಅದೋ ಒಂದೆರಡು ಸಭೆಯಲ್ಲಿ ಹೋಗಿರ್ಬೋದು, ಕುಂತ್ಕೊಂಡಿರ್ಬೋದು, ನಮ್ಮ ಹಿಡ್ತಾ ಸಿಕ್ಕೋದು ಎಲ್ಲ ನಮ್ಮ ಹಿಡ್ದಲ್ಲೇ ಇದ್ದಾರೆ, ಹಿಡ್ತಾ ಸಿಗೋದು ಸಿಗದೇ ಇರೋದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತೇಳಿ, ಅದೆಲ್ಲ ಏನು ಪ್ರಶ್ನೆ ಅಲ್ಲ. ನಾವು ಹೇಳ್ತಾ ಇರೋದು ಇದಕ್ಕಿದ್ದಂಗೆ ಏನಪ್ಪ, ನೀನು ಬರೀ ಸರ್ಕಾರಿ ಆಯಿತು ಸರ್ಕಾರ ಯಂತ್ರ ಬಿಟ್ಬಿಟ್ಟು ಬಂದು ಅವರೇ ಚುನಾವಣೆ ಉಪಚುನಾವಣೆ ಅಂತಲೇ ಬಂದು ತಾಲೂಕಲ್ಲಿ ಓಟ್ ಕೇಳಲಿ, ಯಾಕೆ ಬರೀ ಸರ್ಕಾರ ಇಡೀ ಜಿಲ್ಲಾಧಿಕಾರಿಗಳನ್ನ ಒಂದು ತಿಂಗಳಿಂದ ಇಲ್ಲಿ ಹಾಕ್ಕೊಂಡು ಅವ್ರ ಮುಖಾಂತರ ಎಲ್ಲ ಮಿಷಿನರಿ ಯೂಸ್ ಮಾಡಿಕೊಂಡು ಚುನಾವಣೆ ಮಾಡೋದೇನಿದೆ? ನೇರ ಬಂದು ಚುನಾವಣೆ ಓಟ್ ಕೇಳ್ಬೋದಲ್ಲ ಅವರು. ಅಣ್ಣ ನಾವು ಇವತ್ತು ಹೇಳ್ತಾ ಇದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಅದೇ ಕೆಲಸ ಮಾಡುತ್ತೆ. ನಾವು ಉಪಚುನಾವಣೆಗೆ ಹಂಗಾದ್ರೆ ತಂದು ಈಗ ಹಾಕಿ ಈಗ ಚನ್ನಪಟ್ಟಣಕ್ಕೆ, ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನಿದೆ ಇಲ್ಲಿ ತನಕ? ಉಪಚುನಾವಣೆನ ಮಾಡಿರಿ ಆಯಿತು, ಈ ಒಂದು ವರ್ಷದಿಂದ ಏನು ಏನು ಮಾಡಲಿಲ್ವಾ ಚನ್ನಪಟ್ಟಣಕ್ಕೆ? ಅಲ್ಲ ಅವ್ರು ಖಾಲಿ ಖಾಲಿ ಮಾಡೋದು, ಖಾಲಿ ಖಾಲಿ ಫಿಲಪ್ ಮಾಡೋದು ಜನ ತಾನೇ, ಅವ್ರೇನು ಮಾಡಲ್ವಲ್ಲ, ಆಯ್ಕೆ ಮಾಡಬೇಕಾಗಿರೋ ಜನಗ ಜನಸಾಮಾನ್ಯ ತಾನೇ. ಅನುದಾನ ರೀ, ಈಗ ಹಿಂದೆ ಕುಮಾರಸ್ವಾಮಿ ಅವರು ನಾವು ಕಿತ್ತಾಡಿದ್ವಿ, ಬಸವರಾಜ ಬೊಮ್ಮಾಯಿ ಇದ್ದಾಗ ನಾವು 100 ಕೋಟಿ ಅವ್ರು 100 ಕೋಟಿ ಅನುದಾನ ತಂದ್ವಿ, ಮನೆ ತಗೊಬಂದ್ವಿ 5,000 ಮನೇನ ಗ್ರಾಮ ಪಂಚಾಯತಿಗಳು ಹಂಚಿದ್ವಿ, ಗ್ರಾಮ ಪಂಚಾಯತಿ ತಂದು ಕೊಟ್ವಿ, ಗ್ರಾಮ ಪಂಚಾಯತಿಲಿ ಎಲ್ಲೆಲ್ಲಿ ನಿವೇಶನ ರೈತರು ಇದ್ದಾರೆ ಅವ್ರಿಗೆಲ್ಲ ಹಂಚಿದ್ರು. ಒಂದು ಸಿಸ್ಟಮ್ ಇದೆ ಕೆಲಸ ಮಾಡಲಿಕ್ಕೆ, ಸಿಸ್ಟಮ್ ಬಿಟ್ಟು ಅವರೇ ಬಂದು ಏನು ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಿಸ್ಟಮೆಟಿಕ್ ಆಗಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಮಾಡ್ತಾರೆ. ಹಾಗಾಗಿ ಅವ್ರ ಅನುದಾನ ಬಿಡುಗಡೆ ಮಾಡಿದ್ರೆ ಉಪಮುಖ್ಯಮಂತ್ರಿಯಾಗಿ ಚನ್ನಪಟ್ಟಣಕ್ಕೆ ಉಪಚುನಾವಣೆಗೆ 1,000 ಕೋಟಿ ಕೊಡಲಿ, ಸಿಸ್ಟಮ್ ಪ್ರಕಾರ ಕೆಲಸ ಆಗ್ತದೆ. ಅದಕ್ಕೆ ಅವರೇ ಖುದ್ದ ಗರ್ಜಿ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ, ಇದೆಲ್ಲ ಜನಗಳಿಗೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ಥರ ಸುಳ್ಳು ಆಶ್ವಾಸನೆ ಭರವಸೆಗಳನ್ನ ಕೊಟ್ಟು ಇಷ್ಟು ದಿನ ಮೂರ್ಖರು ಮಾಡಿದ್ದೀರಿ, ತಿರ್ಗಾ ಮೂರ್ಖರು ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೆ. ಈಗೆಲ್ಲ ಮಾಡ್ತಾರೆ ಸರ್ಕಾರದ ದುಡ್ಡಲ್ಲೇ, ಒಂದೊಂದು ಇನ್ವಿಟೇಷನ್ನು ಯಾರೋ ಅತಿ ಶ್ರೀಮಂತರು ಮಾಡ್ತಕ್ಕಂಥ ಮದುವೆ ಇನ್ವಿಟೇಷನ್ ಥರ ಇನ್ವಿಟೇಷನ್ ಮಾಡ್ತೀರಿ, 1,000 ಸರ್ಕಾರದ ದುಡ್ಡಲ್ಲಿ ತಾನೇ ಪ್ರಿಂಟ್ ಮಾಡಿಸ್ತಾ ಇದ್ದೀರಿ.
ಇಲಾಖೆ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದೀರ, ಇಲಾಖೆಯಿಂದನೇ ಮಾಡಿಸ್ತಾ ಇದ್ದೀರಿ. ನೀವು ಸರಿ ಅಂತ ನೀವೆಲ್ಲ ಒಪ್ಪೋದಾದರೆ ಮಾಧ್ಯಮದವರು ಸರಿ ಇದೆ, ನಂದೇನಿಲ್ಲ. ನಾನು ವಿಚಾರ ಎತ್ತಿದ್ದೀನಿ, ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಅವ್ರು ಚುನಾವಣೆ ಮಾಡೋದಾದರೆ ಚುನಾವಣೆಯಿಂದ ಪಕ್ಷದಿಂದ ಬಂದು ಮಾಡಲಿ. ಸರ್ಕಾರಿ ಏನು ದಿನ 100 ಜನ ಅಧಿಕಾರಿಗಳು ನಿಮ್ಮ ಜೊತೆ ಬರ್ತಾರೆ, ಎಲ್ಲ ಜನ್ಮಣ್ಣ ಟೆಂಟ್ ಹಾಕಿಸ್ತೀರಿ, ಎಲ್ಲ ಥರ ವೈಭವಪೂರ್ತವಾಗಿ ಎಲ್ಲ ಟಿ ವಿ ಎಲ್ಲ ಹಾಕೊಂಡು ಮಾಡ್ತಾಯಿದ್ದೀರಿ, ಎಲ್ಲ ಸರ್ಕಾರಿ ಲೆಕ್ಕದಲ್ಲೇ ಮಾಡಿರ್ತೀರಿ. ಇಲ್ಲ ಹೇಳಬೇಕಲ್ಲ, ಇಲ್ಲ ನಾನು ಸ್ವಂತ ಮಾಡ್ತಾಯಿದ್ದೀನಿ ಅಂತೇಳಿ. ಜನಸ್ಪಂದನ ಸಭೆಗೆ ವಿರೋಧ ಇಲ್ಲ. ಜನಸ್ಪಂದನ ಸಭೆನ ಮಾಡ್ತಾ ಇರ್ತಕ್ಕಂಥ ರೀತಿಗೆ ವಿರೋಧ ಇದ್ದೀವಿ. ಜನಸ್ಪಂದನಕ್ಕೆ ಯಾಕೆ ವಿರೋಧ? ಜನಗಳ ಸೇವೆ ಮಾಡಿ ಯಾರು ಬೇಡ ಅಂತಾರೆ? ದಿನ ಇಲ್ಲೇ ಇಲ್ದು ಇಟ್ಕೊಂಡು ಮಾಡಿ ಯಾರು ಬೇಡ ಅಂತಾರೆ? ಜನಗಳ ಸಮಸ್ಯೆ ಬಗೆಹರಿಸಿ. ಬರೀ ಶಿಷ್ಟಾಚಾರ ಅಲ್ರಿ, ಚುನಾವಣಾ ದೃಷ್ಟಿನಲ್ಲಿ ನೀವು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ. ನೀವ್ಯಾಕೆ ಇಷ್ಟು ವರ್ಷ ಜನಗಳಿಗೆ ಮನೆ ಕೊಡಲಿಲ್ಲ, ನಿವೇಶನ ಕೊಡಲಿಲ್ಲ, ಅವ್ರು ಮಂತ್ರಿ ಆಗಿದ್ರು ಖಾಲಿ ಇದೆ ಅಂತ ಬರಬೇಕಾ? ಒಬ್ಬ ಮಂತ್ರಿ ಅಲ್ವಾ ಅವರು? ಅಲ್ರಿ, ನೀವು ಕನಕಪುರದಿಂದ ಎಲೆಕ್ಟ್ ಆಗಿಬಿಟ್ಟು ರಾಮನಗರ ಜಿಲ್ಲೆ ಉಸ್ತುವಾರಿ ತಗೊಂಡಿಲ್ಲ ನೀವು 1 ವರ್ಷದಿಂದ? ಬೆಂಗಳೂರು ಜಿಲ್ಲೆ ಉಸ್ತುವಾರಿ ತಗೊಂಡಿದ್ರಿ, ಹೀಗೆ ಏನು ನಿಮ್ಗೆ ಅತಿಯಾದಂತ ಪ್ರೀತಿ? ಕುಮಾರಸ್ವಾಮಿಗೆ ಇದ್ರೆ ಭಯನ ಅವ್ರಿಗೆ? ಕುಮಾರಸ್ವಾಮಿ MLA ಇದ್ರು ರೀ, ಅವ್ರು ಮಂತ್ರಿ ಇದ್ರಲ್ಲ, ಅವ್ರು ರಾಜ್ಯದ ಉಪಮುಖ್ಯಮಂತ್ರಿ. ನಾವು 1 ವರ್ಷದಲ್ಲೇ ಬಂದು ಕೆಲಸ ಮಾಡ್ಬೋದಾಯ್ತಲ್ಲ, ಚನ್ನಪಣ್ಣ ಋಣ ತೀರಿಸ್ಬೇಕು ಅಂತ ಹೇಳ್ತಾರೆ, ಯಾಕೆ 1 ವರ್ಷದಿಂದ ಮಾಡಿಸ್ಲಿಲ್ಲ? ಮಾಡ್ಬೋದಾಗಿತ್ತಲ್ಲ ಏನಾಗ ಹೇಳಿದ್ರಿ? ವ್ಯಾಲಿಡ್ ಕ್ವಶನ್ ಅಪ್ಪ. ಈಗ ಕಳೆದ ವಾರ ನಾನು ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೆ, ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ನಾನು ಹೇಳಿದ್ದೀನಿ ಅವ್ರಿಗೆ, ನೋಡಿ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿ ಯಾರು ಅಂತ ತಾವು ಸೂಚಿಸಬೇಕಾಗ್ತದೆ. ಈಗಾಗಲೇ ಕಾಂಗ್ರೆಸ್ನವರು ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೊರಟುಬಿಟ್ಟಿದ್ದಾರೆ. ನಾವು ಡಿಲೇ ಮಾಡೋದ್ರಿಂದ, ನಾವು ತಡ ಮಾಡೋದ್ರಿಂದ ನಮ್ಗೆ ಅನಾನುಕೂಲ ಆಗುತ್ತೆ, ಅಭ್ಯರ್ಥಿ ಸೂಚಿಸಬೇಕು ಅಂತೇಳಿ ಅವರು ಶನಿವಾರ ಭಾನುವಾರ ಬೆಂಗಳೂರಿಗೆ ಬರ್ತೀನಿ, ಬಂದು ನಮ್ಮ ಮುಖಂಡರುಗಳನ್ನ ಕರೆದು ಒಂದಷ್ಟು ಜನ ಮಾತಾಡ್ತೀನಿ, ಆದಷ್ಟು ಬೇಗನೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ನನಗೂ ಹೇಳಿದ್ದಾರೆ, ನೀವು ಹೋಗಿ ಎಲ್ಲರನ್ನೂ ನಮ್ಮ ಪ್ರಮುಖವಾದಂಥ ಮುಖಂಡರ ಜೊತೆಯಲ್ಲಿ ಮಾತಾಡಿಸಿ ಎಲ್ಲರನ್ನೂ ಅಂತ ಹೇಳಿದ್ದಾರೆ.